ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ತಾಲೂಕಿನ ವರದಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಉದ್ಘಾಟನೆಯ ನಾಮಫಲಕದಲ್ಲಿ ಹಾಲಿ ಎಸ್‌ಡಿಎಂಸಿ ಅಧ್ಯಕ್ಷೆಯಾದ ಸುಂಕಮ್ಮ ಇವರು ಎಸ್ಸಿ ಸಮುದಾಯದವರಾಗಿರುವ ಕಾರಣ 2018-19ನೇ ಸಾಲಿನಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರಮಾಣಪತ್ರದ ಅನುದಾನ ಟಿಎಸ್‌ಪಿ ಮೈಕ್ರೋ ಅಡಿಯಲ್ಲಿ ಶಾಲಾ ಒಂದು ಕೊಠಡಿಯ ಅಂದಾಜು ಮೊತ್ತ 10.60 ಲಕ್ಷಗಳಲ್ಲಿ ನಿರ್ಮಿಸಿದ ಕಟ್ಟಡವನ್ನು ಈ 2 ವರ್ಷದಲ್ಲಿ ಹಿಂದೆನೆ ನಿರ್ಮಾಣ ಮಾಡಿ ಈ ವರ್ಷದಲ್ಲಿ ಕೊಠಡಿ ಉದ್ಘಾಟನೆ ಮಾಡಿದ್ದಾರೆ ಆದರೆ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ನಾಮಫಲಕದಲ್ಲಿ ಪ್ರೋಟೋಕಾಲ್ ಪ್ರಕಾರ ಹೆಸರುಗಳ ಮಾಹಿತಿಯನ್ನು ಇಂಜಿನಿಯರ್ ನಮ್ಮ ಕಡೆ ಕೇಳಿಲ್ಲ ಅವರೇ ತಿಳಿದಿರುತ್ತಾರೆ ಆಕಿ ತಿಳಿದೆ ಹಾಕಿರುತ್ತಾರೆ ಎಂದು ಶಾಲೆಯ ಮುಖ್ಯ ಗುರುಗಳಾದ ಭಾರತೀಯರವರು ತಿಳಿಸಿರುತ್ತಾರೆ ಆದರೆ ದಲಿತ ಮಹಿಳೆಯಾಗಿರುವ ಕಾರಣ ದಲಿತರು ಎಂದರೆ ಕೀಳು ಎಂದು ನೋಡುವ ಅಧಿಕಾರಿಗಳು ನಾಮಫಲಕದಲ್ಲಿ ಬೇರೆ ಯಾರದು ಕೂಡ ಹೆಸರು ಹಾಕಿರುವುದಕ್ಕೆ ಶಾಸಕರಾದ ಭೀಮ್ ನಾಯಕ್ ರವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಮುಂದಾಗುತ್ತಾರೋ ಇಲ್ಲವೋ ಕಾತು ನೋಡಬೇಕು ಹಾಗೂ ಬಿಒ ಆನಂದ್ ಇವರನ್ನ ದಲಿತ ಮುಖಂಡರಗಳಾಗಿ ತರಾಟೆಗೆ ತೆಗೆದುಕೊಂಡ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದಲಿತ ಮಹಿಳೆ ಆಲಿ ಅಧ್ಯಕ್ಷರು ಇದ್ದರೂ ಸಹ ಅವರ ಹೆಸರನ್ನ ಹಾಕದೆ ದಲಿತ ಮಹಿಳಾ ಎಂಬ ಒಂದೇ ಕಾರಣಕ್ಕೆ ಶಾಲಾ ಉದ್ಘಾಟನೆ ಕೊಠಡಿಯ ನಾಮಫಲಕದಲ್ಲಿ ಬೇರೆಯವರ ಹೆಸರನ್ನ ಬರೆಸಿ ಶಾಲಾ ಕೊಠಡಿಯಲ್ಲಿ ನಾಮಫಲಕದೊಂದಿಗೆ ಉದ್ಘಾಟನೆ ಮಾಡಿದ್ದಾರೆ ಎಂದು ತಡವಾಗಿ ತಿಳಿದು ಬಂದಿದೆ ಎಂದು ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಸಂಘದ ಮುಖಂಡರು ಬಿಇಒ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ದೊಡ್ಡಬಸಪ್ಪ ಕಾಳಿಬಸಪ್ಪ ಮಹೇಶ್ ವಿಷ್ಣು ಮರಿಯಪ್ಪ ಬುಳ್ಳಪ್ಪ ಬೆಣ್ಣಿಕಲ್ ಪ್ರಕಾಶ್ ಹಾಗೂ ಹತ್ತಾರು ದಲಿತ ಮುಖಂಡರು ಹಾಗೂ ವರದಾಪುರ ಗ್ರಾಮದ ಎಸ್‌ಟಿಎಂಸಿ ಸದಸ್ಯರುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಆರೋಪವನ್ನು ತಿಳಿದ ತಕ್ಷಣ ಸಂಬಂಧಪಟ್ಟಂತಹ ಜೆಡ್ಪಿ ಇಲಾಖೆ ಅಧಿಕಾರಿಗಳು ಗೋಡೆಯಲ್ಲಿ ಹಾಕಿದಂತಹ ನಾಮಫಲಕವನ್ನು ಕಿತ್ತು ತೆಗೆದುಕೊಂಡು ಹೋಗಿರುವುದನ್ನು ಸ್ಥಳೀಯರು ಆರೋಪ ಮಾಡಿರುವುದು ಕೇಳಿಬರುತ್ತಿದೆ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದಾ ಟಿವಿ ಕೂಡ್ಲಿಗೆ अध्यक्ष नियम कल गमन इंजीनियर कन्फ्यूज आगे सर अब तपुअ नम्बू कल हम हाकि पक महिति हाकसी वे अब हाकस तपुअ नम मे गोत्तर चेंज मिट्टी गोत्म बट अब तपुअ
ಇರ್ಬಹುದು ಕೂಡ. ಯಾಕಂದ್ರೆ ಅವ್ರು ವರ್ಕ್ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲಿರುತ್ತೆ ಅಂತ ಹೇಳಿ ಅವರು ಕೇಳ್ಕೊಂಡು ಹೇಳ್ಕೊಂಡು ಅಂತ ಹೇಳಿದ್ರು, ಅವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಾರೆ. ಹಂಗಾಗಿ ಅದು ನಮ್ ಕಡೆಯಿಂದಾನೇ ತಪ್ಪಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಾವ. ಏನ್ ಏಕಾವಚಂದ ಮಾತಾಡ್ತಲ್ಲ, ಏನ್ ಏಕಾವಚಂದ ಮಾತಾಡ್ತಲ್ಲ.